ಸರ್, ಅವತ್ತು ಏಕಾಏಕಿ ಬೆಳಗಿನ ಜಾವ ಬಂದು 146 ಜಾರಿ ಮಾಡಿ ನಾವು ಬಾವುಟವನ್ನ ತೆರವು ಮಾಡಿಸಲೇಬೇಕು ಅಂತ ಬಂದಿದ್ದೀವಿ, ಎಲ್ಲ ಸಹಕರಿಸಿ ಅಂತಂದ್ರು. ನಾವು ಯಾವಕ್ಕೆ ಒಂದು 146 ಜಾರಿ ಮಾಡಿ ನೀವು ಬಾವುಟ ಇಸಕ್ ಬಂದಿದ್ದೀರಿ? ನಾವೇನು ದೊಂಬಿ ಗಲಾಟೆ ಮಾಡಿಲ್ಲ, ಇಲ್ಲ ಅಂಗಡಿ ಕಲ್ಲೋಡ್ದಿಲ್ಲ, ನಾವು ಗಲಾಟೆ ಮಾಡಿಲ್ಲ. ನಾವು ನೈಟ್ ಎಲ್ಲ ಕುತ್ಕೊಂಡು ಅಥವಾ ಸುತ್ತ ಕುತ್ಕೊಂಡು ಭಜನೆ ಮಾಡಿದೀವಿ. ಅಲ್ಲೆಲ್ಲ ಕುತ್ಕೊಂಡು ಹೆಂಗಸರೇ ಆಗ್ಬೋದು, ನಾವು ಎಲ್ಲ ಹುಡುಗರು ಸಂಘಟನೆ ಎಲ್ಲ ಕುತ್ಕೊಂಡು ಭಜನೆ ಮಾಡ್ತಾ ಇದ್ದು, ಏಕಾಏಕಿ ಬಂದು ಭಜನೆ ಇದು ಬಾವುಟನ ತೆರವು ಮಾಡ್ತೀವಿ ಅಂತ ಇದು ಮಾಡಿದ್ರು. ನಾವು ಅದಕ್ಕೆ ಆಕ್ಷೇಪಣೆ ಮಾಡಿದ್ರು, ತಡೆ ಮಾಡಿದ್ರು. ಆ ಒಂದು ಯಾವಾಗ ಇವ್ರು ಇಳಿಸೋಕ್ಕಾಗಲ್ಲ, ಇವ್ರಿದ್ರೆ ಅಂದ್ಬಿಟ್ಟು ಏನ್ ಮಾಡಿದ್ರು, ಲಾಠಿ ಪ್ರಾರಂಭ ಮಾಡಿಬಿಟ್ರು. ಏಕಾಏಕಿ ಬಂದು ಕರ್ಫ್ಯೂ ಇರುತ್ತೆ, ಅಷ್ಟೊಂದು ಫೋರ್ಸ್ ತಗೊಂಡ್ಬಂದು ಅದೊಂದು ಬಾವುಟ ಇಳಿಸ್ಬೋದು. ಎಮ್ ಎಲ್ ಎ ಆದಂತ ಬಂದು ಇವರೆಲ್ಲರನ್ನ ಕಳ್ಸೋದಕ್ಕಿಂತ ಇಲ್ಲೆಲ್ಲ ಒಂದು ಸಭೆ ಮಾಡಿ ಏನು ಆಗ್ಬಿಟ್ಟೈತೆ, ಇದಕ್ಕೆ ಮೂಲ ಏನ್ ಕಾರಣ, ಅದು ಹುಡುಕಿ ಒಂದು ಪರಿಹಾರ ಮಾಡಲಿಲ್ಲ. ಎಲ್ಲ ಕುತ್ಕೊಂಡು ಪೊಲೀಸ್ನವ್ರಿಗೆ ಹೇಳ್ಬಿಟ್ಟು ಇಷ್ಟೊಂದು ಫೋರ್ಸ್ ತಗೊಂಡ್ಬಂದು ಕಳ್ರಂಗೆ ಬೆಳಗಾನ ಬಂದು ಬೆಳಕರಿತ್ಲ ಬಾವುಟ ಇಳಿಸ್ಬಿಟ್ಟು ಮಧ್ಯ ಅದು ಇಳಿಸೋದು ತಾನೆ, ನ್ಯಾಷನಲ್ ಫ್ಲಾಗ್ ಹಾರಿಸೋದು ತೊಂದರೆ ನಮ್ಗೇನು, ಅದೇನು ಆಪ್ಷನ್ ಇಲ್ಲ, ಅದು ಹಾರಿಸ್ಲಿ ಓಕೆ. 3 ಗಂಟೆ ಮಧ್ಯಾಹ್ನ 3 ಗಂಟೆಲಿ ಬಂದು ಶೂ ಹಾಕೊಂಡು ನ್ಯಾಷನಲ್ ಫ್ಲಾಗ್ ಹಾರಿಸಿದ್ದಾರೆ, ನೋಡ್ಬೋದು ನೀವು. ಅಲ್ಲಿ ಸ್ವತಂತ ಸೋಕ ಯಾರು ಗಣ್ಯ ವ್ಯಕ್ತಿ ಸ್ವತಂತ ಒಂದು ಅರ್ಧ ಭಾಗ ಕೇಳಿಸ್ತಾರಲ್ಲ, ಹಂಗೆ ಇಳಿಸಿದ್ದಾರೆ, ಹಂಗಿಳಿಸಿದ್ದಾರೆ. ಒಂದು ರಾಷ್ಟ್ರಗೀತೆ ಆಡಿಲ್ಲ, ಶೂ ಹಾಕೊಂಡು ಹಾರಿಸಿದ್ದಾರೆ. ಅದಕ್ಕೇನು ಪ್ರೋಟೋಕಾಲ್ ಏನ್ ಮಾಡ್ಬೇಕಿತ್ತು ಅದು ಗೌರವನೇ ಸೂಚಿಸಿಲ್ಲ. ಸರ್, ಅವತ್ತು ಏಕಾಏಕಿ ಬೆಳಗಿನ ಜಾವ ಬಂದು 146 ಜಾರಿ ಮಾಡಿ ನಾವು ಬಾವುಟವನ್ನ ತೆರವು ಮಾಡಿಸಲೇಬೇಕು ಅಂತ ಬಂದಿದ್ದೀವಿ, ಎಲ್ಲ ಸಹಕರಿಸಿ ಅಂತಂದ್ರು. ನಾವು ಯಾವಕ್ಕೆ ಒಂದು 146 ಜಾರಿ ಮಾಡಿ ನೀವು ಬಾವುಟ ಇಸಕ್ ಬಂದಿದ್ದೀರಿ? ನಾವೇನು ದೊಂಬಿ ಗಲಾಟೆ ಮಾಡಿಲ್ಲ, ಇಲ್ಲ ಅಂಗಡಿ ಕಲ್ಲೋಡ್ದಿಲ್ಲ, ನಾವು ಗಲಾಟೆ ಮಾಡಿಲ್ಲ. ನಾವು ನೈಟ್ ಎಲ್ಲ ಕುತ್ಕೊಂಡು ಅಥವಾ ಸುತ್ತ ಕುತ್ಕೊಂಡು ಭಜನೆ ಮಾಡಿದೀವಿ. ಅಲ್ಲೆಲ್ಲ ಕುತ್ಕೊಂಡು ಹೆಂಗಸರೇ ಆಗ್ಬೋದು, ನಾವು ಎಲ್ಲ ಹುಡುಗರು ಸಂಘಟನೆ ಎಲ್ಲ ಕುತ್ಕೊಂಡು ಭಜನೆ ಮಾಡ್ತಾ ಇದ್ದು, ಏಕಾಏಕಿ ಬಂದು ಭಜನೆ ಇದು ಬಾವುಟನ ತೆರವು ಮಾಡ್ತೀವಿ ಅಂತ ಇದು ಮಾಡಿದ್ರು. ನಾವು ಅದಕ್ಕೆ ಆಕ್ಷೇಪಣೆ ಮಾಡಿದ್ರು, ತಡೆ ಮಾಡಿದ್ರು. ಆ ಒಂದು ಯಾವಾಗ ಇವ್ರು ಇಳಿಸೋಕ್ಕಾಗಲ್ಲ, ಇವ್ರಿದ್ರೆ ಅಂದ್ಬಿಟ್ಟು ಏನ್ ಮಾಡಿದ್ರು, ಲಾಠಿ ಪ್ರಾರಂಭ ಮಾಡಿಬಿಟ್ರು. ಏಕಾಏಕಿ ಬಂದು ಕರ್ಫ್ಯೂ ಇರುತ್ತೆ, ಅಷ್ಟೊಂದು ಫೋರ್ಸ್ ತಗೊಂಡ್ಬಂದು ಅದೊಂದು ಬಾವುಟ ಇಳಿಸ್ಬೋದು. ಎಮ್ ಎಲ್ ಎ ಆದಂತ ಬಂದು ಇವರೆಲ್ಲರನ್ನ ಕಳ್ಸೋದಕ್ಕಿಂತ ಇಲ್ಲೆಲ್ಲ ಒಂದು ಸಭೆ ಮಾಡಿ ಏನು ಆಗ್ಬಿಟ್ಟೈತೆ, ಇದಕ್ಕೆ ಮೂಲ ಏನ್ ಕಾರಣ, ಅದು ಹುಡುಕಿ ಒಂದು ಪರಿಹಾರ ಮಾಡಲಿಲ್ಲ. ಎಲ್ಲ ಕುತ್ಕೊಂಡು ಪೊಲೀಸ್ನವ್ರಿಗೆ ಹೇಳ್ಬಿಟ್ಟು ಇಷ್ಟೊಂದು ಫೋರ್ಸ್ ತಗೊಂಡ್ಬಂದು ಕಳ್ರಂಗೆ ಬೆಳಗಾನ ಬಂದು ಬೆಳಕರಿತ್ಲ ಬಾವುಟ ಇಳಿಸ್ಬಿಟ್ಟು ಮಧ್ಯ ಅದು ಇಳಿಸೋದು ತಾನೆ, ನ್ಯಾಷನಲ್ ಫ್ಲಾಗ್ ಹಾರಿಸೋದು ತೊಂದರೆ ನಮ್ಗೇನು, ಅದೇನು ಆಪ್ಷನ್ ಇಲ್ಲ, ಅದು ಹಾರಿಸ್ಲಿ ಓಕೆ. 3 ಗಂಟೆ ಮಧ್ಯಾಹ್ನ 3 ಗಂಟೆಲಿ ಬಂದು ಶೂ ಹಾಕೊಂಡು ನ್ಯಾಷನಲ್ ಫ್ಲಾಗ್ ಹಾರಿಸಿದ್ದಾರೆ, ನೋಡ್ಬೋದು ನೀವು. ಅಲ್ಲಿ ಸ್ವತಂತ ಸೋಕ ಯಾರು ಗಣ್ಯ ವ್ಯಕ್ತಿ ಸ್ವತಂತ ಒಂದು ಅರ್ಧ ಭಾಗ ಕೇಳಿಸ್ತಾರಲ್ಲ, ಹಂಗೆ ಇಳಿಸಿದ್ದಾರೆ, ಹಂಗಿಳಿಸಿದ್ದಾರೆ. ಒಂದು ರಾಷ್ಟ್ರಗೀತೆ ಆಡಿಲ್ಲ, ಶೂ ಹಾಕೊಂಡು ಹಾರಿಸಿದ್ದಾರೆ. ಅದಕ್ಕೇನು ಪ್ರೋಟೋಕಾಲ್ ಏನ್ ಮಾಡ್ಬೇಕಿತ್ತು ಅದು ಗೌರವನೇ ಸೂಚಿಸಿಲ್ಲ. ಸರ್, ಅವತ್ತು ಏಕಾಏಕಿ ಬೆಳಗಿನ ಜಾವ ಬಂದು 146 ಜಾರಿ ಮಾಡಿ ನಾವು ಬಾವುಟವನ್ನ ತೆರವು ಮಾಡಿಸಲೇಬೇಕು ಅಂತ ಬಂದಿದ್ದೀವಿ, ಎಲ್ಲ ಸಹಕರಿಸಿ ಅಂತಂದ್ರು. ನಾವು ಯಾವಕ್ಕೆ ಒಂದು 146 ಜಾರಿ ಮಾಡಿ ನೀವು ಬಾವುಟ ಇಸಕ್ ಬಂದಿದ್ದೀರಿ? ನಾವೇನು ದೊಂಬಿ ಗಲಾಟೆ ಮಾಡಿಲ್ಲ, ಇಲ್ಲ ಅಂಗಡಿ ಕಲ್ಲೋಡ್ದಿಲ್ಲ, ನಾವು ಗಲಾಟೆ ಮಾಡಿಲ್ಲ. ನಾವು ನೈಟ್ ಎಲ್ಲ ಕುತ್ಕೊಂಡು ಅಥವಾ ಸುತ್ತ ಕುತ್ಕೊಂಡು ಭಜನೆ ಮಾಡಿದೀವಿ. ಅಲ್ಲೆಲ್ಲ ಕುತ್ಕೊಂಡು ಹೆಂಗಸರೇ ಆಗ್ಬೋದು, ನಾವು ಎಲ್ಲ ಹುಡುಗರು ಸಂಘಟನೆ ಎಲ್ಲ ಕುತ್ಕೊಂಡು ಭಜನೆ ಮಾಡ್ತಾ ಇದ್ದು, ಏಕಾಏಕಿ ಬಂದು ಭಜನೆ ಇದು ಬಾವುಟನ ತೆರವು ಮಾಡ್ತೀವಿ ಅಂತ ಇದು ಮಾಡಿದ್ರು. ನಾವು ಅದಕ್ಕೆ ಆಕ್ಷೇಪಣೆ ಮಾಡಿದ್ರು, ತಡೆ ಮಾಡಿದ್ರು. ಆ ಒಂದು ಯಾವಾಗ ಇವ್ರು ಇಳಿಸೋಕ್ಕಾಗಲ್ಲ, ಇವ್ರಿದ್ರೆ ಅಂದ್ಬಿಟ್ಟು ಏನ್ ಮಾಡಿದ್ರು, ಲಾಠಿ ಪ್ರಾರಂಭ ಮಾಡಿಬಿಟ್ರು. ಏಕಾಏಕಿ ಬಂದು ಕರ್ಫ್ಯೂ ಇರುತ್ತೆ, ಅಷ್ಟೊಂದು ಫೋರ್ಸ್ ತಗೊಂಡ್ಬಂದು ಅದೊಂದು ಬಾವುಟ ಇಳಿಸ್ಬೋದು. ಎಮ್ ಎಲ್ ಎ ಆದಂತ ಬಂದು ಇವರೆಲ್ಲರನ್ನ ಕಳ್ಸೋದಕ್ಕಿಂತ ಇಲ್ಲೆಲ್ಲ ಒಂದು ಸಭೆ ಮಾಡಿ ಏನು ಆಗ್ಬಿಟ್ಟೈತೆ, ಇದಕ್ಕೆ ಮೂಲ ಏನ್ ಕಾರಣ, ಅದು ಹುಡುಕಿ ಒಂದು ಪರಿಹಾರ ಮಾಡಲಿಲ್ಲ. ಎಲ್ಲ ಕುತ್ಕೊಂಡು ಪೊಲೀಸ್ನವ್ರಿಗೆ ಹೇಳ್ಬಿಟ್ಟು ಇಷ್ಟೊಂದು ಫೋರ್ಸ್ ತಗೊಂಡ್ಬಂದು ಕಳ್ರಂಗೆ ಬೆಳಗಾನ ಬಂದು ಬೆಳಕರಿತ್ಲ ಬಾವುಟ ಇಳಿಸ್ಬಿಟ್ಟು ಮಧ್ಯ ಅದು ಇಳಿಸೋದು ತಾನೆ, ನ್ಯಾಷನಲ್ ಫ್ಲಾಗ್ ಹಾರಿಸೋದು ತೊಂದರೆ ನಮ್ಗೇನು, ಅದೇನು ಆಪ್ಷನ್ ಇಲ್ಲ, ಅದು ಹಾರಿಸ್ಲಿ ಓಕೆ. 3 ಗಂಟೆ ಮಧ್ಯಾಹ್ನ 3 ಗಂಟೆಲಿ ಬಂದು ಶೂ ಹಾಕೊಂಡು ನ್ಯಾಷನಲ್ ಫ್ಲಾಗ್ ಹಾರಿಸಿದ್ದಾರೆ, ನೋಡ್ಬೋದು ನೀವು. ಅಲ್ಲಿ ಸ್ವತಂತ ಸೋಕ ಯಾರು ಗಣ್ಯ ವ್ಯಕ್ತಿ ಸ್ವತಂತ ಒಂದು ಅರ್ಧ ಭಾಗ ಕೇಳಿಸ್ತಾರಲ್ಲ, ಹಂಗೆ ಇಳಿಸಿದ್ದಾರೆ, ಹಂಗಿಳಿಸಿದ್ದಾರೆ. ಒಂದು ರಾಷ್ಟ್ರಗೀತೆ ಆಡಿಲ್ಲ, ಶೂ ಹಾಕೊಂಡು ಹಾರಿಸಿದ್ದಾರೆ. ಅದಕ್ಕೇನು ಪ್ರೋಟೋಕಾಲ್ ಏನ್ ಮಾಡ್ಬೇಕಿತ್ತು ಅದು ಗೌರವನೇ ಸೂಚಿಸಿಲ್ಲ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ, ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.